Jai Shri Ram. Shri Anjaneya Swami. Ivatto namma Mulbagala talukina janatege hagu namma hiriya mukhandarige akka tangiyarige anna tammandiyarige hage namma youth janatege namma yuva janarige namma legend yuva janarige ಮತ್ತೆ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯಿ ಏಜಲ್ಲಿರುವಂತ ಅವರಿಗೂ ನಮ್ಮ ಅಜ್ಜಿ ಏಜಲ್ಲಿರುವಂತ ಎಲ್ಲರಿಗೂ ನಮ್ಮ ಇಲ್ಲಿ ಬಂದಿರುವಂತ ನಮ್ಮ ಆತ್ಮೀಯ ಸ್ನೇಹಿತರಿಗೂ ನಮ್ಮ ಹಿರಿಯ ಮುಖಂಡರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಏನು ವಿಶೇಷ ಅಂದ್ರೆ ನಮ್ಮ ಮುಳಬಾಗಲ ತಾಲೂಕಿನ ಇಲ್ಲಿ ನಾನು ಸ್ವಂತವಾಗಿ ಒಂದು ಎರಡು ಬಸ್ಸುಗಳು ತಗೊಂಬಂದಿದ್ದೀನಿ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ನಮಗೋಸ್ಕರ ಅಲ್ಲ ಮುಳಬಾಗಲು ತಾಲೂಕಿನ ಜನತೆಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು ನಮ್ಮ ಬಡಮಕ್ಕಳು ಜಾಸ್ತಿ ಜನ ಇದ್ದಾರೆ ಬಡಮಕ್ಕಳು ಅಂದರೆ ಎಷ್ಟೋ ಜನ ಡ್ರೀಮ್ ಇರುತ್ತೆ ಡ್ರೀಮ್ ಅಂದರೆ ಒಂದು ಶಬರಿಮಲೆ ಹೋಗಬೇಕು ಒಂದು ಕಾಶಿಗೆ ಹೋಗಬೇಕು ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅಂತ ಅವರಿಗೆಲ್ಲ ಸ್ವಲ್ಪ ವಸತಿ ಇರಲ್ಲ ಅದರಿಂದ ನಾನು ಎರಡು ಬಸ್ಸುಗಳು ಇವಾಗ ತೊಗೊಂಬಂದಿದ್ದೀನಿ ಇನ್ನೂ ಒಂದು ಬಸ್ಸು ಬರ್ತಾ ಇದೆ ಟೋಟಲ್ ಬಂದು ಮೂರು ಬಸ್ಸು ಇದು ಏನಂದರೆ ಫ್ರೀಯಾಗಿ ಯಾರೇ ಇರಲಿ ನಮ್ಮ ಐದು ಓಬ್ಲಿನಲ್ಲಿರುವಂಥ ಎಲ್ಲರಿಗೂ ಮತ್ತು ನಮ್ಮ ಟೌನ್ನಲ್ಲಿರುವಂಥ ಎಲ್ಲರಿಗೂ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಇದು ಬಂದು ಹೆಂಗೆ ಅಂದರೆ ಯಾವುದನ್ನ ಸ್ವಲ್ಪ ಬಡಮಕ್ಕಳು ಮದುವೆ ಇರುತ್ತೆ ಪಾಪ ಅವ್ರು ಇಲ್ಲಿಂದ ಚಿಂತಾಮಣಿನೋ ಇಲ್ಲಾಂದರೆ ಬೆಂಗಳೂರು ಎಲ್ಲೋ ಒಂದು ಹತ್ರ ಹೋಗಬೇಕಾಗುತ್ತೆ ಅವ್ರಿಗೆ ಸೌಲಭ್ಯ ಇರಲ್ಲ ಅದಕ್ಕೋಸ್ಕರ ಈ ಬಸ್ಸುಗಳು ತೊಗೊಂಡಿರೋದು ಇದು ಬಂದು ಡೀಸೆಲ್ನಿಂದ ಹಿಡಿದು ಡ್ರೈವರ್ನಿಂದ ಹಿಡಿದು ಮತ್ತೆ ಬಂದುಬಿಟ್ಟು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಬಂದು ನಮ್ಮ ಕಡೆಯಿಂದ ಫ್ರೀಯಾಗಿ ಅನುಕೂಲ ಮಾಡಿ ಕಳಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇದರಲ್ಲಿ ಬಂದುಬಿಟ್ಟು ನಮ್ಮ ಬಡಮಕ್ಕಳು ಅಂದರೆ ಕಷ್ಟದಲ್ಲಿರೋರಿಗೆ ಅವರಿಗೆಲ್ಲ ಮತ್ತು ಸ್ವಲ್ಪ ವಯಸ್ಸಾಗಿರೋರು ಅಜ್ಜಿ ವಯಸ್ಸಾಗಿರೋರು ಸ್ವಲ್ಪ ಜನ ಕಾಶಿಗೆ ಹೋಗಬೇಕು ಅಂತ ಇರ್ತಾರೆ ಪಾಪ ಅವ್ರು ಹೋಗೋದಕ್ಕೆ ಸೌಲಭ್ಯ ಇರಲ್ಲ ಅಂಥವ್ರಿಗೂ ಎಲ್ಲರಿಗೂ ಬಂದು ಫ್ರೀಯಾಗಿ ಬಸ್ಸುಗಳು ನಾನು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ನಾನು ಬಿಡ್ತಾ ಇದ್ದೀನಿ ಅದಕ್ಕೆ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತಿನಿಂದ ನಮ್ಮ ಮುಳಬಾಗಲು ತಾಲೂಕಿನ ಜನತೆ ಯಾರಾದ್ರೇನು ನಮ್ಮ ಹತ್ರ ಬಂದು ಬಸ್ ಕೇಳಿದ್ರೆ ನಮ್ಮ ಎಲ್ಲ ಸೌಲಭ್ಯ ಮಾಡಿ ನಾವು ಕಳಿಸ್ತೀವಿ ಅಂತ ಎಲ್ಲರಿಗೂ ನಾನು ಹೇಳಿಕೊಂಡು ನನ್ನ ಫೋನ್ ನಂಬರ್ ಕೊಡ್ತಾರೆ ಸರ್ ಏನೂ ಇಲ್ಲ ಆ ಥರ ಏನೂ ಇಲ್ಲ ನೀವು ಡೈರೆಕ್ಟಾಗಿ ನಮ್ಮದು ಇಲ್ಲೇ ಒಡ್ಡಲ್ಲಿ ಹತ್ರ ನಮ್ಮದು ಒಂದು ಗೆಸ್ಟ್ ಹೌಸ್ ನಡೀತಾ ಇದೆ ಇದು ಗುಡಿಪಲ್ ರೋಡ್ ಹತ್ರ ಯಾರನ್ನು ಬಂದು ಕೇಳ್ಬೋದು ಎಲ್ಲ ಸೌಲಭ್ಯ ಅವರು ಬರೋದು ಅಂದರೆ ಐವತ್ತು ಜನ ಮಿನಿಮಮ್ಮು 45 ಜನ ಬಂದರೆ ನಮ್ಮ ಕೈನಿಂದ ಎಲ್ಲೇ ಅಂದರೆ ಬಂದು ಶಾಪಿಂಗ್ ಮಾತ್ರ ಅವ್ರದ್ದೇ ಇರೋದು ಹೇಳಬೇಕು ಶಾಪಿಂಗ್ ಮಾತ್ರ ಅವ್ರದ್ದು ಇರುತ್ತೆ ಆಯ್ತಾ ಡೀಸಲು ಮತ್ತು ಊಟದ ವ್ಯವಸ್ಥೆ ಮತ್ತು ಡ್ರೈವರು ಕ್ಲೀನರು ಬಸ್ಸುದು ಎಲ್ಲ ಇರುತ್ತೆ ನಮ್ಮ ಕಡೆ ಶಾಪಿಂಗ್ ಮಾತ್ರ ಯಾರು ಬರ್ತಾರೋ ಅವ್ರದ್ದೇ ಸರ್ ನಮ್ಮದು ಇವಾಗ R.Anju Boss ಅಂದರೆ ಎಲ್ಲರಿಗೂ ಗೊತ್ತು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ನನ್ನ ನಂಬರ್ ಬಂದು ಆ್ಯಕ್ಚುಲಿ ಬಂದುಬಿಟ್ಟು ಎಲ್ಲರಿಗೂ ಗೊತ್ತಿರೋದೆ ನಮಗೆ ಕಾಲ್ ಮಾಡಿ ಡೈರೆಕ್ಟಾಗಿ ನನ್ನ ಹತ್ರನೇ ಇರುತ್ತೆ ನಂಬರು ಯಾರಾದ್ರೇ ಬಂದು ಆಯಿತು ಮತ್ತು ನಮ್ಮದು ಒಂದು 20 ಗ್ರೂಪ್ ಇದೆ R.Anju Boss ಅಂತ ಗ್ರೂಪ್ಸ್ ಇದೆ ಆ ಗ್ರೂಪಲ್ಲೂ ಹಾಕ್ಬೋದು ಇದರಲ್ಲಿ ಬಂದುಬಿಟ್ಟು ನಾನು ಇದು ಒಂದು ಹೇಳ್ತಂದೆ ಪಕ್ಷ ಅನ್ನೋದಲ್ಲ ಇದು ಬಂದು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಕಷ್ಟದಲ್ಲಿರೋರಿಗೆ ಪಾಪ ಎಷ್ಟೋ ಜನ ಡ್ರೀಮ್ ಇರುತ್ತೆ ಹೋಗಬೇಕು ಅಂತ ಅಂಥವರಿಗೆ ಈ ಬಸ್ಸುಗಳು ನಾನು ತೊಗೊಂಡು ಇಕ್ಕಿರೋದು ಎಲ್ಲರಿಗೂ ಯಾರೇ ಬೇಕು ಅಂದ್ರೂ ಬಂದು ಹೋಗ್ಬೋದು ಯಾರೇ ಸರ್ ಇವಾಗ ನಾನು ಬಂದುಬಿಟ್ಟು ನಿಜ ಹೇಳಬೇಕು ಅಂದರೆ 5 ಓಬ್ಲಿಗಳೆಲ್ಲ ಇವಾಗ ದುಃಖಸಂದ್ರ ಓಬ್ಲಿ ಆಗಲಿ ಬೈರಕೂರು ಓಬ್ಲಿ ಆಗಲಿ ನಮ್ಮ ತಾಯಿಲೂರು ಓಬ್ಲಿ ಆಗಲಿ ಆವಿನ ಓಬ್ಲಿ ಆಗಲಿ ಕಸ್ಬಾ ಓಬ್ಲಿ ಆಗಲಿ ಟೌನು
ಇದರಲ್ಲಾಗಲಿ ಈ 30 ಪಂಚಾಯಿತಿ ಇದೆ 365 ಊರುಗಳಿದ್ದಾವೆ ಅದರಲ್ಲಿ ನಾನು ಸ್ವಲ್ಪ ಊರುಗಳೆಲ್ಲ ಓಡಾಡಿದ್ದೀನಿ ನೋಡಿದ್ದೀನಿ ಪಾಪ ಬಡ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಸರ್ ಅಲ್ಲಿ ಕಡೆ ಯಾಕಂತ ಹೇಳಿದ್ರೆ ನಾವು ಟೌನ್ನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ ಟೌನ್ನಲ್ಲಿ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಇರೋದು ಹೇಳಬೇಕು ಅಲ್ಲಿ ಕಡೆ ಪಾಪ ಜಾಸ್ತಿ ಜನ ಬಂದು ರೈತರು ಬಡ ಮಕ್ಕಳಿದ್ದಾರೆ ಮತ್ತೆ ಬಂದುಬಿಟ್ಟು ಈ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ ಈ ಪೇಂಟ್ರ್ ಅಂತೆ ಮತ್ತು ಈ ಪ್ಲಂಬರ್ಸ್ ಅಂತೆ ಮತ್ತು ಬಂದುಬಿಟ್ಟು ಈ ಥರ ಎಲ್ಲ ಕಷ್ಟದಲ್ಲಿದ್ದಾರೆ ಅವ್ರದ್ದೆಲ್ಲ ನೋಡಿ ನಾನು ಎಷ್ಟೋ ಜನ ಆಸೆ ಇರುತ್ತೆ ಹೋಗಬೇಕು ಅಂತ ಅವ್ರಿಗೇನಂತ ಹೇಳಿದ್ರೆ ಹೋಗೋದಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ ಅದರಿಂದ ನಾನೇ ಸ್ವಂತವಾಗಿ ಖುದ್ದಾಗಿ ತೊಗೊಂಡು ಇಲ್ಲಿ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ನಾನು ತಗೊಂಡು ಸರ್ ಇದು ಸರ್ ಇದು ಬಂದುಬಿಟ್ಟು ನಾನು ತೊಗೊಂಡಿರೋದು ಆವತ್ತಿನಿಂದ ನಾನು ಹೇಳ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ನಂದು ಸರ್ವಿಸ್ ಸೋಷಿಯಲ್ ಸರ್ವಿಸ್ ಇರುತ್ತೆ ಇದು ಬಂದು ನಮ್ಮದು ಒಂದೊಂದು ಸ್ಟೆಪ್ಪು ಹೋಗ್ತಾ ಇರುತ್ತೆ ಹೊತ್ತು ಯಾವತ್ತಿಗೂ ಇಲಿಯಲ್ಲ ನೋಡಿ ಇಲ್ಲಿ ಎದುರುಗಡೆ ಆಂಜನೇಯ ಅಂತ ಇಲ್ಲೇ ಇರೋದು ನನ್ನ ಹೆಸರು ರಿಯಲ್ ಹೆಸರು ಆಂಜನೇಯ ಅಂತ ಎಲ್ಲರಿಗೂ ಗೊತ್ತು ಆಯಿತಾ ಆಂಜನೇಯ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ಬಂದು ಈ ಮುಳಬಾಗಲು ತಾಲೂಕಿನ ಜನತೆಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತಲೇ ನಾನು ಬಂದಿರೋದು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಇದು ಮಾತ್ರ 100% ಸತ್ಯ ನಿರಂತರವಾಗಿ ನಂದು ಸೋಷಿಯಲ್ ಸರ್ವಿಸ್ ಇರುತ್ತೆ ಸರ್ ವಾರ್ಡ್ ನಂಬರ್ 2 ನಿನ್ನೇನು ಹೋಗಿದ್ದೆ ಎಲ್ಲ ಬಂದುಬಿಟ್ಟು ಮನೆ ಮನೆಗೂ ಹೋಗ್ಬಿಟ್ಟು ನೋಡ್ಕೊಂಬಂದೆ ನಿರೂಪಕ ಅವರಿಗೆ ನನ್ನ ಬೆಂಬಲ ಇದೆ ಅಂತ ನಾನು ಪ್ರೆಸ್ ಮೀಟು ಕೊಟ್ಟಿದ್ದೀನಿ ಪ್ರೆಸ್ ಮೀಟ್ ಅವ್ರಿಗೆಲ್ಲ ಹೇಳಿದ್ದೀನಿ ಅದೇ ಥರ ಇವಾಗ ಪೂಜೆ ಆಗಿದ ತಕ್ಷಣ ಇವಾಗ ಹೋಗ್ಬಿಟ್ಟು ಬೆಂಬಲ ಕೊಡ್ತಾ ಇದ್ದೀನಿ ಹೋಗಿ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಇವಾಗ ಏನಂತ ಹೇಳಿದ್ರೆ ಇವಾಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಬೆಂಬಲ ಕೊಟ್ಟಿದ ನಂತರ ನಾವು ಅದು ನಿಜವಾಗಲೂ ನಾವು ಹಾರ್ಡ್ ವರ್ಕ್ ಮಾಡಬೇಕಂತೆ ಅದು ನಮ್ಮದು ಕ್ಯಾರೆಕ್ಟರ್ ಯಾಕಂತ ಹೇಳಿದ್ರೆ ಬೆಂಬಲ ಅಂದಮೇಲೆ ನಿಜವಾಗಲೂ ನಾವು ಕಷ್ಟಪಡಬೇಕು ನಾವು ಹೇಳ್ದಂಗೆ ನಡೆಯೋರು ಪ್ರವಾಸಕ್ಕೆ ಅಂತ ಬಸ್ಸುಗಳು ವಿತರಣೆ ಮಾಡ್ತಾರೆ ಎಷ್ಟು ದಿನಗಳ ಪ್ರವಾಸಕ್ಕೆ ಲಭ್ಯವಿರುತ್ತೆ ಸರ್ ಯಾಕಂದರೆ ಉಚಿತ ಅಂತಂದರೆ ವಾರ ಹೋಗೋಣ 10 ದಿವಸ ಹೋಗೋಣ ಅನ್ನೋ ಒಂದು ಭಾವನೆ ಬರ್ತದೆ ಅದಕ್ಕೆ ಆ ಥರ ಆದಾಗ ಸಮಸ್ಯೆಗಳು ಹೆಚ್ಚಾಗ್ತದೆ ಬೇಡಿಕೆ ಹೆಚ್ಚಾಗುತ್ತೆ ಎಷ್ಟು ದಿನಗಳ ಲಭ್ಯ ಇರುತ್ತೆ ಒಮ್ಮೆ ಒಂದು ತಂಡ ಸರ್ ಮಿನಿಮಮ್ ಬಂದುಬಿಟ್ಟು 6 ಡೇಸ್ 6-7 ಡೇಸು ಇವಾಗ ಯಾಕಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅಂದರೆ ಮಿನಿಮಮ್ 4-5 ದಿನ ಆಗುತ್ತೆ ಆ ಥರ ಇನ್ನೊಂದು ದಿನ ಹೆಚ್ಚು ಕಡಿಮೆ ಒಂದು 6-7 ದಿವಸ ಒಳಗಡೆನೆ ಸರ್ ಏನಿಲ್ಲ ನಮಗೆಲ್ಲ ಗೊತ್ತಿರೋದಲ್ವಾ ಸರ್ ಈ ಮುಳಬಾಗಲು ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋನು ನಮಗೆ ಮೂಲೆ ಇವಾಗ ಊರುಗಳೆಲ್ಲ ನಮಗೆ ಗೊತ್ತು ಪಂಚಾಯತಿಗಳೆಲ್ಲ ಗೊತ್ತು ಬಂದು ಸರ್ ಈ ಥರ ನಾವು ಹೋಗಬೇಕು ಅಂತ ಹೇಳಿದ್ರೆ 100% ನಾವೆಲ್ಲ ಅರೇಂಜ್ಮೆಂಟ್ ಮಾಡಿ ಕಳಿಸ್ತೀವಿ ಸರ್ ಇವಾಗ ಇದರಲ್ಲಿ ಅದೇ ಇಲ್ಲ ಒಳ್ಳೇದೆ ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಇವಾಗ ಫಸ್ಟ್ ಆಪ್ಷನ್ ಬಂದುಬಿಟ್ಟು ದೇವಸ್ಥಾನಗಳು ಸೆಕೆಂಡ್ ಆಪ್ಷನು ಯಾರನ್ನ ಬಡ ಮಕ್ಕಳು ಈ ಮದುವೆಗಳು ಮಾಡ್ತಾ ಇರ್ತಾರೆ ಪಾಪ ಅವರಿಗೆ ವಸತಿ ಇರಲ್ಲ ಬಸ್ಗಳು ಹಾಕ್ಕೊಂಡು ಅಷ್ಟು ದೂರ ಹೋಗೋದಕ್ಕೆ ಅಂಥದ್ದು ಮೂರನೋದು ಬಂದು ಯಾರನ್ನ ನಮ್ಮಂಥವ್ರು ಯೂತು ಅಂತ ಹೇಳಿದ್ರೆ ಯಾರನ್ನ ಈ ಥರ ಯಾವುದನ್ನು ಒಂದು ತಿರುಪತಿನೋ ಇಲ್ಲಾಂದರೆ ಒಂದು ಧರ್ಮಸ್ಥಳನೋ ಸ್ವಲ್ಪ ಏನನ್ನ ಹಂಗೆ ತಿರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಆ ಥರ ಬೇಕು ಅಂದರೆ ನಾವು ಕಳಿಸ್ತೀವಿ ದೇವಸ್ಥಾನಗಳು ಇಂಪಾರ್ಟೆಂಟ್ ಮೇಯ್ನ್ ಆಗಿ ಶಾಲಾ ಮಕ್ಕಳ ಪ್ರವಾಸಕ್ಕೆ ಶೂರ್ 100% ಮಾಡ್ತೀವಿ ಇನ್ನೂ ಬಸ್ಗಳು ಬರುತ್ತಾ ಸರ್ ಸರ್ ಇನ್ನೊಂದು ಬಸ್ ಪೇಂಟ್ ಆಗ್ತಾ ಇದೆ ಅದರಲ್ಲಿ ನನ್ನ ಫೋಟೋ ಎಲ್ಲ ಮಾಡಿಬಿಟ್ಟು ಅದು ಒಂದು ಅಂದರೆ ಅದು ಎ ಸಿ ಇದು ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದು ಪೂಜೆ ಮಾಡಿಬಿಡೋಣ ಇದು ಕಂಟಿನ್ಯೂ ಆಗ್ತಾ ಇರಲಿ ಅಂತ ಬಂದಿದ್ದೀವಿ ಸರ್ ಮತ್ತೆ ಸರ್ ಏನಿಲ್ಲ ಸರ್ ನಮ್ಮದು ಬಂದುಬಿಟ್ಟು ಸೋಷಿಯಲ್ ಸರ್ವೀಸು ನಮಗೆ ನಾವೇನಂತ ಹೇಳಿದ್ರೆ ಬಡ ಮಕ್ಕಳಿಗೆ ಇವಾಗ ನಾನು ಒಂದು 10-15 ಬಸ್ಗಳು ಆಲ್ರೆಡಿ ಕಲಿಸಿದ್ದೀನಿ 10-15 ಬಸ್ಗಳು ಕಲಿಸಿದ್ದೀನಿ ಇನ್ನು ಮುಂದಕ್ಕೆ ನಮಗೆ ಇವಾಗ ಕೇಳ್ತಾ ಇದ್ದಾರೆ ಎಷ್ಟೋ ಜನ ನಮಗೆ ಬಸ್ಗಳು ಬೇಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಮತ್ತೆ ಮುಂದಕ್ಕೆ ಬಂದುಬಿಟ್ಟು ಈ ಓಂ ಶಕ್ತಿಗೆ ಹೋಗೋದಕ್ಕೆ ಇವಾಗ ಇವಾಗ ಕೇಳ್ತಾರೆ ಅದಕ್ಕೆ ನಾವೇ ಖುದ್ದಾಗಿ ತೊಗೊಂಡ್ಬಿಟ್ಟಿದ್ದೀವಿ ಬಸ್ಗಳು ಮತ್ತು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹೇಳ್ಕೊಂಡು ಇಲ್ಲಿ ಬಂದಿರುವಂಥ ನಮ್ಮ ಹಿರಿಯ ಮುಖಂಡರು ಅಣ್ಣ ಚಂದ್ರಣ್ಣ ಬಂದಿದ್ದಾರೆ ಮುನರತ್ನ ಇದ್ದಾರೆ ಸಂಜೀವಣ್ಣ ಬಂದಿದ್ದಾರೆ ರಾಜಣ್ಣ ಇದ್ದಾರೆ
ನಮ್ಮ ಗೋಪಿಯನ್ನ ಇದ್ದಾರೆ ಈ ಕಡೆ ಬಂದು ನಮ್ಮ ವಿಡಿಯೋ ಮಿತ್ರರಿಗೆ ಎಲ್ಲರಿಗೂ ನಿಮಗೂ ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ಮತ್ತೆ ಬಂದುಬಿಟ್ಟು ನಿಮ್ಮ ವಿಡಿಯೋ ಮಿತ್ರರು ಹೋಗೋಕ್ಕೆ ಇದು ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಎಲ್ಲರದು ಹೇಳಿ ನಿಮ್ಮದು ಹೇಳಿಲ್ಲ ಅಂದರೆ ಅದು ಕರೆಕ್ಟ್ ಇಲ್ಲ. ನೀವು 40 ಜನ ರೆಡಿಯಾಗಿ ನಾವೇನನ್ನ ಬಂದು ಎಲ್ಲನ್ನ ಒಂದು ಗೋವಾನೋ ಇಲ್ಲ ಅಂತ ಹೇಳಿದ್ರೆ ಎಲ್ಲನ್ನ ಒಂದು ದೇವಸ್ಥಾನನೋ ಇಲ್ಲಾಂದರೆ ಒಂದು ಊಟಿನ ಹೋಗಬೇಕು ಅಂತ ಹೇಳಿದ್ರೆ ನಿಮಗೂ ಅವಕಾಶ ಇದೆ ಗ್ಯಾರಂಟಿಯಾಗಿ. ಮತ್ತೆ ಎಲ್ಲರಿಗೂ ಸರ್ ಎಲೆಕ್ಷನ್ ನಿಲ್ತಾ ಇದ್ದೀನಲ್ವಾ 100% ಇಲ್ಲ ಹೇಳ್ತೀನಿ ಇವಾಗ ಏನಂತ ಹೇಳಿದ್ರೆ ನಾನಿವಾಗ ಕಾಂಗ್ರೆಸ್ಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ಸಲ್ಲಿ ಬಿ ಫಾರ್ಮ್ ತಗೊಳೋದಕ್ಕೆ. ಅದರಿಂದ ಈ ಬಿ ಫಾರ್ಮ್ ನಮಗೆ ಸಿಕ್ಕಿಲ್ಲ 100% ಆಗಿ ಕಂಟೆಂಟ್ಸ್ ಆಗಿ ಇಂಡಿಪೆಂಡೆಂಟ್ ಆಗಿ ನಾನು ನಿಂತೀನಿ. ಟ್ರೈ ಮಾಡ್ತೀವಿ ಕಾಂಗ್ರೆಸ್ಸಲ್ಲಿ ಟ್ರೈ ಮಾಡ್ತೀವಿ ಸರ್. ಎಲ್ಲ ಆಂಜನೇಯ ಇದ್ದಾರೆ, ಎಲ್ಲ ದೇವರು, ಎಲ್ಲ ಆಂಜನೇಯ ಇದ್ದಾರೆ ದೇವರು, ಎಲ್ಲ ಇದಾಗುತ್ತೆ. ಎಲ್ಲರಿಗೂ ನಾನು ನಮಸ್ಕಾರಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.